ಸಿಂಪಲ್ಲಾಗಿ ಆಡಿಯನ್ಸ್ಗೆ ಹೇಳಬೇಕು ಅಂದರೆ ಈ ವಿಷಯನ ಎಲ್ರಿಗೂ ಗೊತ್ತಿರೋ ವಿಷಯ ಇದು. ನಾನು ಹೇಳಿ ನೀವು ತಿಳ್ಕೊಬೇಕಾಗಿಲ್ಲ. ಇವಾಗ ನೋಡ್ತಾ ಇದ್ದೀರಾ ಪ್ರೆಸೆಂಟ್ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ. ಏನಂದರೆ ಹಣ, ಏನು ತೋಳ್ಬಲ, ಒಂದು ಗ್ರೂಪಿಸಮ್ಮು, ಡಿವೈಡ್ ಆ್ಯಂಡ್ ರೂಲ್ ಮಾಡೋದು, ಒಬ್ಬರನ್ನ ಬೈದು, ಏನು ಎಮೋಷನಲ್ ಇಶ್ಯೂಗಳು ಮಾತಾಡಿ, ಏನು ಟಿ ವಿ ಆನ್ ಮಾಡಿದ್ರೆ ಬರೀ ಗಲಾಟೆಗಳೇ ಕೇಳ್ತಾ ಇರ್ತಾರೆ. ನಾನು ಓಪನ್ನಾಗಿ ಮಾತಾಡ್ತಾ ಇರ್ತಾರೆ, ಹೌದ್ರಿ ನಮ್ಗೆ ದುಡ್ಡು ಬೇಕು ರೀ, ನಾವು ಕೊಟ್ಟಿವಿ ರೀ, ಇಷ್ಟು ದುಡ್ಡು ಖರ್ಚು ಮಾಡಿದೆ, ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ರೀ. ಇಂಥ ಪರಿಸ್ಥಿತಿ ಬಂದಾಗ ನಿಮಗೂ ಗೊತ್ತು ಅದಲ್ಲ, ಅದು ಅದಲ್ಲ ಕರೆಕ್ಟ್, ನಿಮಗೆ ಬೇಕಾಗಿರೋದು ಅದಲ್ಲ ಅಂತ ಗೊತ್ತು. ಸೊ ಖಂಡಿತ ಇದನ್ನು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡಿ ಒಂದು ಸಿಸ್ಟಮ್ ತರೋಕ್ಕೆ ಖಂಡಿತ ಸಾಧ್ಯ ಇದೆ. ಅದು ನಿಮ್ಗಳ ಸಪೋರ್ಟಿಂದ ನೀವು ಮನಸ್ಸು ಮಾಡಿದ್ರೆ, ಅದಕ್ಕೋಸ್ಕರನೇ ಒಂದು ಪಕ್ಷ ಮಾಡಿದ್ದೀವಿ ನಾವು, ಉತ್ತಮ ಪ್ರಜಾಕೀಯ ಪಕ್ಷ UPP ಅಂತ. ಇದ್ರ ಗುರುತು ಆಟೋ.